ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಈ ಸಮ್ಮರ್ ಸ್ಪೆಷಲಾಗಿ ಒಂದು ಡಿಫ್ರೆಂಟ್ ಫ್ಲೇವರಲ್ಲಿ ನಿಮಗೆ ಮಸಾಲೆ ಮಜ್ಜಿಗೆ ಸಾರು ಮಾಡೋದು ತೋರಿಸ್ಕೊಡ್ತೀನಿ. ಆಲ್ರೆಡಿ ನಮ್ಮ ಚಾನಲಲ್ಲಿ ಇದೆ ಒಂದು ಎರಡು ಥರ, ಆದರೆ ಇವತ್ತು ಮಾಡೋದು ಒಂದು ಡಿಫ್ರೆಂಟ್ ಫ್ಲೇವರಲ್ಲಿರುತ್ತೆ, ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ. ಇವತ್ತು ಮಾಡುವಂಥ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂದರೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೋಬರೋಣ. ಇದು ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ಅರ್ಧ ಇಂಚು ಶುಂಠಿ, ಒಂದು 4-5 ಪೀಸ್ ಬೆಳ್ಳುಳ್ಳಿ, 3 ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾನು ಒಂದು ಅರ್ಧ ಟೀಸ್ಪೂನ್ ಉಪ್ಪು, ಒಂದು 2 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ಇದನ್ನು ತರತರಿಯಾಗಿ ರುಬ್ಕೊಂಬರ್ತೀನಿ. ನಿಮಗೆ ಈ ಥರ ಮಿಕ್ಸಿ ಜಾರಲ್ಲಿ ರುಬ್ಬೋದು ಇಷ್ಟ ಇಲ್ಲ ಅನ್ನೋದಾದರೆ ನೀವು ಕುಟಾನಿನಲ್ಲಿ ಹಾಕಿ ಕುಟ್ಕೊಂಡು ಅದನ್ನು ತರತರಿಯಾಗಿ ಪೇಸ್ಟ್ ಮಾಡ್ಕೊಬೋದು. ಈಗ ನಾನು ಒಂದು ಪಾತ್ರೆಯಲ್ಲಿ 1 ಕಪ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ. ಮೊಸರು ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕಾದ್ರೂ ಹಾಕ್ಕೊಬೋದು. ಇಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಮಿನಿಮಮ್ ಇದಕ್ಕೆ 1.5 ಕಪ್ ಆಗೋಷ್ಟು ನೀರು ಯೂಸ್ ಮಾಡಿದ್ದೀನಿ. ಕಪ್ ಅನ್ನೋದು ನಿಮಗೆ ಲೋಟಾದರೂ ತೊಗೋಬೋದು, ಅಳತೆಗೆ ಅದು ಬಟ್ಲಾದರೂ ತೊಗೋಬೋದು, ಯಾವುದಾದ್ರೂ ಒಂದು ಅಳತೆಗೆ ತೊಗೊಳ್ಳಿ. ಈಗ ನೋಡಿ, ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಆಗಿ ಕಲಸ್ಕೊಬೇಕಾಗುತ್ತೆ. ಕೆಲವರಿಗೆ ತೆಳ್ಳಗಿದ್ರೆ ಇಷ್ಟ, ಕೆಲವರಿಗೆ ಗಟ್ಟಿಯಾಗಿದ್ದರೆ ಇಷ್ಟ. ಸೊ ನಾನು ಯಾವಾಗೂ ಮೀಡಿಯಮ್ ಆಗಿ ಮಾಡ್ತೀನಿ. ಈಗ ರುಬ್ಬಿರೋಂಥ ಪೇಸ್ಟ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇದೊಂದು ಮಸಾಲೆ ಫ್ಲೇವರ್ ಕೊಡುತ್ತೆ. ಮಸಾಲೆ ಮಜ್ಜಿಗೆಗೆ ನಾವು ಸೇಮ್ ಇದೇ ಥರ ಮಸಾಲೆ ಹಾಕಿ ಮಜ್ಜಿಗೆ ಮಾಡ್ತಿರಲ್ಲ, ಸೊ ಆ ಥರ ನಿಮಗೆ ಮಜ್ಜಿಗೆ ಫ್ಲೇವರಲ್ಲಿರುತ್ತೆ. ಇದು ಮಸಾಲೆ ಮಜ್ಜಿಗೆ ಫ್ಲೇವರಲ್ಲಿರುತ್ತೆ. ನಾರ್ಮಲ್ ಸಪ್ರೇಟಾಗಿ ಒಗ್ಗರಣೆ ಹಾಕಿದ್ರೆ ಅದೊಂದು ಫ್ಲೇವರ್ ಇರುತ್ತೆ, ಸೊ ಇದೊಂದು ಫ್ಲೇವರು. ಅದಕ್ಕೆ ಒಂದು ಸರಿ ಟ್ರೈ ಮಾಡಿ ನೋಡಿ. ಈಗ ಅದನ್ನು ಮಿಕ್ಸ್ ಮಾಡಿದ್ಮೇಲೆ ನಾನು ಸ್ಟೌ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದೆ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಮಜ್ಜಿಗೆ ಸಾರಲ್ಲಿ ಈ ಥರ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದಾಗ ನಿಮಗೆ ತಿನ್ನೋವಾಗ ಕ್ರಿಸ್ಪಿಯಾಗಿರುತ್ತೆ. ಸ್ವಲ್ಪ ಲೇಟಾಗಿ ಏನಾದರೂ ತಿಂದರೆ ಮೆತ್ತ ಮೆತ್ತಗೆ ತಿನ್ಬೋದು, ಅಥವಾ ನೀವು ತಕ್ಷಣ ಮಾಡಿದ ತಕ್ಷಣ ತಿನ್ನೋದಾದರೆ ಕ್ರಿಸ್ಪಿಯಾಗಿರುತ್ತೆ. ಚೆನ್ನಾಗಿ ಗೋಲ್ಡನ್ ಕಲರ್ ಆಗಿ ಫ್ರೈ ಆದಮೇಲೆ ಇದಕ್ಕೆ ಒಗ್ಗರಣೆಗೆ ಒಂದು 4 ಒಣಗಿದ ಮೆಣಸಿನ್ಕಾಯಿ, 1/4 ಟೀಸ್ಪೂನ್ ಹಿಂಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ದೊಡ್ಡ ಸೈಜ್ ಈರುಳ್ಳಿನ ಈ ಥರ ಕ್ಯೂಬ್ಸಾಗಿ ಕಟ್ ಮಾಡಿ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಆ ಥರ ತಿನ್ನೋವಾಗ. ಈರುಳ್ಳಿ ಜಾಸ್ತಿ ಹಾಕಿದ್ರೂ ಟೇಸ್ಟ್ ಸಖತ್ತಾಗಿರುತ್ತೆ. ಈಗ ಕರಿಬೇವಿನ ಸೊಪ್ಪು ಹಾಕಿ 1-30 ಸೆಕೆಂಡ್ ಅಷ್ಟೇ ನಾವು ಫ್ರೈ ಮಾಡ್ಕೊಂಡಿದ್ದು. ಈಗ ಇದಕ್ಕೆ 1/4 ಟೀಸ್ಪೂನ್ ಅರಶಿನ ಪುಡಿ ಹಾಕ್ಕೊಂಡು ಇದನ್ನು ಅಷ್ಟೇ ತುಂಬ ಹೊತ್ತು ಫ್ರೈ ಮಾಡಬೇಕಂತಿಲ್ಲ, ಜಸ್ಟ್ ಸೌಟಿಂದ ಒಂದು 2-3 ಸರಿ ತಿರುಗಿಸ್ಕೊಟ್ರೆ ಸಾಕು. ತುಂಬ ಹೊತ್ತು ಫ್ರೈ ಮಾಡಬೇಕಂತೇನಿಲ್ಲ. ಇದೊಂದು ಸ್ವಲ್ಪ ಈರುಳ್ಳಿ ನಮಗೆ ಕ್ರಂಚಿಯಾಗೇ ಇರಬೇಕು. ಈರುಳ್ಳಿ ಕ್ವಾಂಟಿಟಿ ನೀವು ಜಾಸ್ತಿ ಕೂಡ ಹಾಕ್ಕೋಬೋದು. ಈಗ ಸ್ಟೌ ಆಫ್ ಮಾಡಿದ್ದೀನಿ. ಆಫ್ ಮಾಡಿದ್ಮೇಲೆ ಆಲ್ರೆಡಿ ನಾವು ಮೊಸರನ್ನ ಮಿಕ್ಸ್ ಮಾಡಿಟ್ಟಿದ್ರಲ್ಲ, ಸೊ ಅದನ್ನು ಹಾಕ್ಕೊತಾ ಇದ್ದೀನಿ ಲಿಕ್ವಿಡ್ದು. ನೋಡಿ, ನಾನು ತೆಳ್ಳಗೂ ಮಾಡಿಲ್ಲ, ಗಟ್ಟಿಯಾಗೂ ಮಾಡಿಲ್ಲ, ಅನ್ನಕ್ಕೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಸ್ಕೊಂಡು ತಿನ್ನೋ ಥರ ನಾನು ಮಾಡ್ಕೊಂಡಿದ್ದೀನಿ. ಕೆಲವರು ತೆಳ್ಳಗೆ ಮಾಡ್ಕೊತಾರೆ, ಬೇಕಂದರೆ ತೆಳ್ಳಗೂ ಮಾಡ್ಕೋಬೋದು. ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಇದನ್ನು ಇಳಿಸ್ಕೊತೀನಿ. ತುಂಬಾ ನೋಡೋದಕ್ಕೆ ಒಂದು ಕಲರ್ಫುಲ್ ಆಗಿದೆಯಲ್ಲ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಖಂಡಿತ ನೀವು ಯಾವತ್ತೂ ಈ ಥರ ಟ್ರೈ ಮಾಡಿಲ್ಲ ಅಂದರೆ, ಅಥವಾ ಬ್ಯಾಚುಲರ್ ಫಸ್ಟ್ ಟೈಮ್ ಟ್ರೈ ಮಾಡೋದಾದರೆ, ಹೊಸದಾಗಿ ಟ್ರೈ ಮಾಡೋರಾದರೆ ಈ ಥರ ರೆಸಿಪಿನ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಆದಷ್ಟು ಈ ಥರ ಮೊಸರು ಐಟಮ್ನ ಬಿಸಿ ಅನ್ನಕ್ಕಿಂತ ತಣ್ಣಗಿರೋಂಥ ಅನ್ನಕ್ಕೆ ತಿಂದು ನೋಡಿ, ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆಯ್ತಂದರೆ ನೀವು ಟ್ರೈ ಮಾಡಿ, ಯಾವ ರೀತಿ ಇತ್ತಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.